ಹಾಯ್ ಫ್ರೆಂಡ್ಸ್, ನಾನು ಇವಾಗ ಹೊಸದಾಗಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ. ಅದು ಕ್ಲೀನಿಂಗೇ ಅಂತ ನಾನೊಬ್ಳು ಕೈಲೇ ಆಗಲ್ಲ ಅಂತ ನಮ್ಮಮ್ಮನೂ ಮತ್ತು ನನ್ನ ತಮ್ಮನೂ ಕರೆಸ್ಕೊಂಡಿದ್ದೀನಿ. ಅವರು ಬಂದು ಎಲ್ಲನೂ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ನೋಡಿ. ನನ್ನ ತಮ್ಮನೂ ಮತ್ತು ನಮ್ಮಮ್ಮನೂ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಎಲ್ಪ್ ಮಾಡೋಕ್ಕೆ ಅಂತ ಕರೆಸ್ಕೊಂಡಿದ್ದೆ, ಬಂದಿದ್ದರು. ಎಲ್ಲ ಮನೆಯಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಫ್ಯಾಮಿಲಿ ಹಾಗೆ ಆಯಿತು, ಅದಕ್ಕೋಸ್ಕರ ನಾವು ಸಪ್ರೇಟ್ ಆಗಿದ್ವಿ ನೋಡಿ. ಎಲ್ಲ ಪ್ರತಿಯೊಂದು ಸಾಮಾನು ಕೂಡ ನನ್ನ ಮನೆಗೆ ಎಲ್ಲ ಹೊಸದಾಗಿ ತೊಗೊಬಂದಿರೋದು. ಇದು ಅಜ್ಜಿ ಮನೇಲಿ ಪಾಟ್ಗಳನ್ನ ಇಟ್ಕೊಂಡಿದ್ದೆ, ಅದನ್ನು ತೊಗೊಬಂದು ಇಟ್ಕೊಂಡಿದ್ದೀನಿ ನೋಡಿ. ಕ್ಲೀನಿಂಗ್ ಎಲ್ಲ ಮುಗೀತಿವಾಗ ಇವಾಗ ಇಲ್ಲಿ ತಂದಿರೋ ಸಾಮಾನೆಲ್ಲನೂ ಕ್ಲೀನ್ ಮಾಡ್ಕೊಬೇಕು. ಅದನ್ನೇ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಪಾತ್ರೆ ಕೂಡ ಎಲ್ಲನೂ ತೊಳಿತಾ ಇದ್ದೀನಿ ನೋಡಿ. ಎಲ್ಲ ತೊಳೆದು ನೋಡಿ, ಈ ಥರ ಅಡುಗೆ ಮನೇಲಿ ಎಲ್ಲನೂ ಜೋಡಿಸಿದ್ದೀನಿ. ಪ್ರತಿಯೊಂದು ಕೂಡ ಎಲ್ಲ ಹೊಸದಾಗೆ ತೊಗೊಬಂದಿದ್ದೀನಿ. ಸಾಕು, ನಾವು ಮೂರು ಜನ ಇರೋರಿಗೆ, ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ, ಮೂರೇ ಜನ ಇರೋದಲ್ವ, ಸಾಕಷ್ಟು ಸಾಮಾನು ಅಂತ ತೊಗೊಬಂದಿದ್ದೀನಿ. ಇದು ಗ್ಯಾಸ್ ಸ್ಟವು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ಕುಕ್ಕರ್ ಅದು ಕೂಡ ಬಟರ್ಫ್ಲೈಯೇ, ಮತ್ತು ಇದು ಕೆಟಲು ಬಟರ್ಫ್ಲೈಯೇ, ಮತ್ತು ಮಿಕ್ಸಿ ಎಲ್ಲ ಕೂಡ ನಾನು ಆರ್ಡ್ರ್ ಮಾಡಿಕೊಂಡು ತೊಗೊಂಡಿದ್ದೀನಿ ನೋಡಿ. ಇದು ನನ್ನ ತಮ್ಮ ತೊಗೊಬಂದಿರೋ ಕ್ಯಾಲೆಂಡ್ರು, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ತಿರುಪತಿ ದೇವರು ಪ್ರತಿ ಒಂದು ಮಂತಲ್ಲೂ ಒಂದೊಂದು ಅಲಂಕಾರ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅದಕ್ಕೆ ಇದನ್ನು ತೊಗೊಬಂದು ಹಾಕ್ಕೊಂಡೆ. ನೆಕ್ಸ್ಟ್ ದೇವ್ರ ಮನೆಗೆ ಕೂಡ ನಾನು ದೇವ್ರ ಫೋಟೋಗಳನ್ನೂ ಕೂಡ ಹೊಸದಾಗೆ ತೊಗೊಬಂದು ಹಾಕ್ಕೊಂಡಿರೋದು. ಒಂದು ವಿಘ್ನೇಶ್ವರ, ಸಾಯಿಬಾಬಾ ಅಂದರೆ ಇಷ್ಟ ನನಗೆ. ಮತ್ತು ನಾವು ಜಾಸ್ತಿ ಶಿವನ ಪೂಜೆ ಮಾಡ್ತೇವೆ, ಅದಕ್ಕೆ ಶಿವ, ಪಾರ್ವತಿ ಮತ್ತು ಲಕ್ಷ್ಮಿ ಇಷ್ಟನ್ನ ತೊಗೊಬಂದು ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ನೆಕ್ಸ್ಟ್ ಇದು ಹಾಲು ಕುಸ್ತೀವಲ್ಲ, ಆವತ್ತಿನ ದಿನ ಎಲ್ಲ ರಂಗೋಲೆ ಬಿಟ್ಟು ಎಲ್ಲ ಪೂಜೆ ಎಲ್ಲ ಆಯಿತು. ಜಸ್ಟ್ ಒಂದು ವೀಡಿಯೋ ತೋರಿಸ್ತಾ ಇದ್ದೀನಿ ಅಷ್ಟೇ. ನಮ್ಮ ತಾತ, ನಮ್ಮ ಅಜ್ಜಿ ಬಂದಿದ್ದಾರೆ, ನಮ್ಮಮ್ಮ, ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ ಅವರು ಕೂಡ ಬಂದಿದ್ದಾರೆ ನೋಡಿ. ದೇವ್ರ ಪೂಜೆ ಎಲ್ಲ ಚೆನ್ನಾಗಾಯಿತು ಅವತ್ತು. ನೆಕ್ಸ್ಟ್ ಈಗ ಹಾಲು ಕುಸಬೇಕು. ಹಾಲು ಕೂಡ ಇಟ್ಟಿದ್ದೀನಿ. ನಾನು ಎಲ್ಲ ಹೊಸ ಸಾಮಾನು ತೊಗೊಂಡಿದ್ನಲ್ಲ, ಎಲ್ಲಕ್ಕೂ ಹೂವು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲದಕ್ಕೂ ಪೂಜೆ ಮಾಡಿದ್ದೀನಿ. ಇವಾಗ ಹಾಲು ಕುಸಬೇಕು. ದೇವ್ರ ಹತ್ರ ಕೇಳಿಕೊಂಡು ಹೊಸ ಜೀವನ ಪ್ರಾರಂಭ ಮಾಡ್ತಾಯಿದ್ದೀವಿ. ಒಳ್ಳೇದಾಗಲಿ ದೇವರೇ, ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಹಾಲು ಕುಸ್ತಾ ಇದ್ದೀವಿ. ಹಾಲು ಕುಸ್ ಆಯಿತು. ನೆಕ್ಸ್ಟಿಗೆ ಎಲ್ರಿಗೂ ತಿಂಡಿ ಕೊಡಬೇಕು. ನಮ್ಮ ಯಜಮಾನರು ನಮ್ಮ ಹೋಟ್ಲಲ್ಲೇ ಪಲಾವ್ ಮತ್ತು ಕೇಸರಿ ಬಾತು, ಉದ್ದಿನೋಡೆ, ಚಟ್ನಿ ಮತ್ತು ಮೊಸರು ಬಜ್ಜಿ ಮಾಡಿಸ್ಕೊಬಂದಿದ್ರು. ಎಲ್ರದ್ದು ತಿಂಡಿ ಆಯಿತು. ಆಮೇಲೆ ಈ ವಿಡಿಯೋ ಕ್ಲಿಪ್ಪಿಂಗ್ ತೊಗೋತಾ ಇದ್ದೀನಿ. ಆಫ್ಟರ್ ಒನ್ ಮಂತ್ ಆದಮೇಲೆ ನಾನು ಈ ಮನೆಗೆ ಬರ್ತಾ ಇರೋದು. ನಾನು ಒನ್ ಮಂತ್ ಈ ಮನೇಲೇ ಇರಲಿಲ್ಲ. ಆ ಲುಕ್ಸ್ ಆದಮೇಲೆ ಒನ್ ಮಂತ್ ಆದಮೇಲೆ ಈ ಮನೆಗೆ ಬರ್ತಾ ಇರೋದು. ಈ ಮನೇಲಿ ಇರಲಿಲ್ಲ. ನಮ್ಮ ಯಜಮಾನ್ರೇ ಅವರಿದ್ದರು, ಸೋಫ ತೊಗೊಬಂದು ಹಾಕಿದ್ದಾರೆ ಕುತ್ಕೊಳ್ಳೋಕೆ ಇರಲಿ ಅಂತ. ಜೊತೆಗೆ ಟಿ ವಿನೂ ತೊಗೊಬಂದು ಹಾಕಿದ್ದಾರೆ. ಮನೆಗೆ ಬಂದಾಗ ಬೇಜಾರಾದರೆ ಟಿ ವಿ ನೋಡೋಕ್ಕೆ ಅಂತ ಹಾಕ್ಕೊಂಡಿದ್ದಾರೆ. ನಾನು ಯಾಕಿರಲಿಲ್ಲ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲೂ ರೂಮಲ್ಲಿ ಹಾಸ್ಕೊಳ್ಳೋಕ್ಕೆ ಅಂತ ಬೆಡ್ಶೀಟ್ ದಿಂಬು ತೊಗೊಂಡಿದ್ದೀವಿ. ಇನ್ನೂ ಮಂಚ, ಬೀರು ಎಲ್ಲ ಅಲ್ಲಿ ನಾವು ಇದ್ವಲ್ಲ ಆ ಮನೆಯಲ್ಲೇ ಇದೆ, ಏನೂ ತೊಗೊಬಂದು ಹಾಕ್ಕೊಂಡಿಲ್ಲ. ಯಾಕಂದರೆ ಇವರು ಹೋಟೆಲ್ ಅಂತ ಬ್ಯುಸಿಯಾಗಿರ್ತಾರೆ, ನಾನು ಇರಲಿಲ್ಲ, ಅದಕ್ಕೋಸ್ಕರ ಏನೂ ತೊಗೊಬಂದು ಹಾಕ್ಕೊಳ್ಳೋಕ್ಕಾಗಿಲ್ಲ. ಆದಷ್ಟು ಬೇಗ ಎಲ್ಲನೂ ತೊಗೊಬಂದು ಹಾಕ್ಕೋಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.